ಅವ್ವ ಕೃಷ್ಣಪ್ಪ ನನಗೆ ನನ್ನ ಜೊತೆ ಕುಳಿತು ನೃತ್ಯ ಮಾಡಿದ. ನೀನು ನನಗೆ ಬರೀ ಕೈ ಇದಂದರೆ ಸಾಕು, ಬಾಯಿಯಿಂದ ರಾಘವೇಂದ್ರ ತೀರ್ಥ ನೀನು ವೃಂದಾವನಸ್ಥನಾಗು ಎಂದು ಆಶೀರ್ವಾದ ಮಾಡಬೇಕು. ಹೌದು ತಾಯಿ, ಈ 75 ವರ್ಷದ ಮುದುಕ ಏನೇನೋ ಸಾಧನೆ ಮಾಡಿಬಿಟ್ಟ ಎಂದು ಹಲವಾರು ಜನ ಹೇಳಿದೆ. ನಿರ್ವ್ಯಾಜ ಪ್ರೇಮದಿಂದ ಪೂಜಿಸಿದ್ದೇನೆ ತಾಯಿ, ಅನುಗ್ರಹ ಮಾಡುತ್ತಾರೆ. ಹೇಳು ತಾಯಿ, ಹೇಳು ತಾಯಿ. ಅಯ್ಯ ರಾಘವೇಂದ್ರ ತೀರ್ಥ, ಅವ ನೀನು ನನ್ನ ಆಜ್ಞೆಯಂತೆ ಈ ಸಂಸ್ಥಾನವನ್ನು ಆಳಿದ್ದೀಯ. ನಿನ್ನ ನಡೆ ಆದರ್ಶವಾಯಿತು, ನಿನ್ನ ನುಡಿ ವೇದವಾಕ್ಯವಾಯಿತು, ನೀನು ಕೊಟ್ಟ ಮಂತ್ರಾಕ್ಷತೆ ಪಂಚತನ ನಿವಾರಿಸಿತು. ಕುರುಡನಿಗೆ ಕಣ್ಣು, ಕುಂಟನಿಗೆ ಕಾಲು, ಮೂಗನಿಗೆ ವಾಕ್ಪಟುತ್ವ ಬಂದಿತು. ಇದಕ್ಕೆಲ್ಲ ನೀನು ನನ್ನ ಪ್ರಭು ಶ್ರೀರಾಮನ ಮೇಲೆ ಇಟ್ಟಿರುವ ಭಕ್ತಿ ಮತ್ತು ಶ್ರದ್ಧೆಯೇ ಕಾರಣ. ಹಾಂ ರಾಘವೇಂದ್ರ ತೀರ್ಥ, ಇನ್ನು ಮುಂದೆ ನೀನು ವೃಂದಾವನಸ್ಥನಾಗುವ ಈ ಸ್ಥಳ ಮಂತ್ರಾಲಯವೆಂದು ಪ್ರಖ್ಯಾತಿ ಹೊಂದಿದೆ. ಮಂತ್ರಾಲಯ ಮಂತ್ರೇನ ಲಯಂ ಕರೋತಿ ಇತಿ ಮಂತ್ರಾಲಯ. ಆಜ್ಞೆ ತಾಯಿ, ಆಜ್ಞೆ ತಾಯಿ. ಮೇಷಮಸ್ತಕ ಲಾಂಛನವನ್ನು ಮುಂಬಾಗಿಲಿನ ಮಹಾದ್ವಾರದಲ್ಲಿ ನಿರ್ಮಿಸಿ. ಯಾರು ಮೇಷಮಸ್ತಕವನ್ನು ನಿನ್ನ ವೃಂದಾವನವನ್ನು ಸಂದರ್ಶಿಸುವವರು ಅವರು ಭೂತ ಪ್ರೇತ ಪಿಶಾಚಾದಿ ಪಾಠಗಳಿಂದ ನಿವೃತ್ತಿ ಹೊಂದರು. ಮುಂದೆಯೂ ಸಹ ಈ ವೃಂದಾವನಕ್ಕೆ ಸ್ಪರ್ಶಿಸಿದ ಕೃತಿಕ ಮತ್ತು ಮಂತ್ರಾಕ್ಷತೆಗಳು ಇಷ್ಟು ಮಾತ್ರವೇ ಅಲ್ಲ, ಜಗತ್ತಿನಾದ್ಯಂತ ಎಲ್ಲೆಲ್ಲಿ ನಿನ್ನ ವೃಂದಾವನ ಸನ್ನಿಧಾನ ಇರುವುದೋ ಅಲ್ಲೆಲ್ಲ ಪವಾಡ ಸದೃಶ ಮಹಿಮೆಗಳು ಜರುಗಲಿ. ಇದು ನನ್ನ ಆಜ್ಞೆ ಎಂದು ತಿಳಿ. ನಿನಗೆ ಮಂಗಳವಾಗ ಮಂಗಳ.